ಡಾಕ್ಟರ್ ಡಿಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾನಸ ವೀಕ್ಷಕರೇ ನೀವು ನೋಡಿರಬಹುದು ತುಂಬ ಜನಕ್ಕೆ ಡಾಕ್ಟರ್ ಆಗಬೇಕು ಅನ್ನುವಂತಹ ಉತ್ಸಾಹ ಇರುತ್ತೆ ಆಸೆ ಇರುತ್ತೆ ಕೆಲವೊಂದು ಬಾರಿ ತಾವು ಎಷ್ಟೇ ಶ್ರಮ ಪಟ್ಟರು ಕೂಡ ಡಾಕ್ಟರ್ ಆಗೋದಕ್ಕೆ ಆಗೋದಿಲ್ಲ ಇದರಲ್ಲೂ ಅದರಲ್ಲೂ ಭಾರತದಲ್ಲಿ ಡಾಕ್ಟರ್ ಮಾಡಬೇಕಂತ ಅಂತಂದರೆ ತುಂಬ ಕಾಂಪಿಟೇಷನ್ ಕೂಡ ಇರುತ್ತೆ ಅದರ ಹೊರತಾಗಿ ಅಬ್ರಾಡಲ್ಲೂ ಕೂಡ ಡಾಕ್ಟರ್ ಮಾಡಬೇಕು ಅನ್ನುವಂತಹ ಆಸೆ ಸಾಕಷ್ಟು ಜನರಲ್ಲಿ ಇರುತ್ತೆ ಬನ್ನಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮೊದಲು ಈ ಒಂದು ಡಾಕ್ಟರ್ ಅಲ್ಲಿ ಮುಖ್ಯವಾಗಿ ಅಬ್ರಾಡಲ್ಲಿ ಡಾಕ್ಟರ್ ಮಾಡೋದಕ್ಕೆ ಏನೆಲ್ಲ ಸವಲತ್ತುಗಳನ್ನ ಕೊಡೋದಕ್ಕೂ ಕೂಡ ಇವತ್ತು ಸಾಕಷ್ಟು ಸಂಸ್ಥೆಗಳು ನಮ್ಮ ಒಂದು ಭಾರತದಲ್ಲಿ ಇದೆ ಇನ್ನ ಮುಬಾರಕ್ ಈ ಒಂದು ಮುಖ್ಯಸ್ಥರಾಗಿರುವಂತಹ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ರೆ ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನ ಅಮಿತ್ ಅಂತ ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮಾನ್ಯ ಅಂತ ಹೇಳಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನ ಸೃಜನ್ ಅವರು ಕೂಡ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸಂಜುನಾ ಅಂತ ಹೇಳಿ ಇವರೆಲ್ಲರೂ ಕೂಡ ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡಿರುವಂಥ ನಮಸ್ತೆ ಮೇಡಮ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನ ಅವರ ತಂದೆ ಅಂತ ಹೇಳಿ ದೇವರಾಜು ಅವರು ಕೂಡ ಕಾರ್ಯಕ್ರಮದಲ್ಲೇ ಇದ್ದಾರೆ ಅವನು ವೆಲ್ಕಮ್ ಮಾಡೋಣ ಸರ್ ಇವಾಗ ಸ್ಕಾಲರ್ಶಿಪ್ ಮೂಲಕ ಮುಖಾಂತರವಾಗಿ ಇವತ್ತು ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಅಧ್ಯಯನವನ್ನ ಮಾಡಿ ಹೇಗೆ ಅನಿಸ್ತಾ ಇದೆ ಪ್ರೌಡ್ ಅಂತ ಅನಿಸ್ತಾ ಇದೆಯಾ ನಿಮಗೆ ಮ್ಯಾಮ್ ಇದು ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಸ್ಕೀಮನ್ನು ಲಾಂಚ್ ಮಾಡಿದ್ವಿ ನಾವು ಜನ್ವರಿ ಐದನೇ ತಾರೀಕಿಗೆ ಈ ವೈದ್ಯ ಜ್ಯೋತಿ ಸ್ಕೀಮನ್ನು ಲಾಂಚ್ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು ತ್ರೀ ಟು ಫೋರ್ ಮಂತ್ ಟೈಮ್ ಇತ್ತು ಆ ತ್ರೀ ಟು ಫೋರ್ ಮಂತಲ್ಲಿ ವಿದ್ಯಾರ್ಥಿಗಳಿಗೆ ಮೇ ಸೆಕೆಂಡ್ ವೀಕ್ವರೆಗೂ ಬಂದು ಅವಕಾಶ ಕೊಟ್ಟಿದ್ವಿ ನಾವು ಈ ಒಂದು ಮೇ ಸೆಕೆಂಡ್ ವೀಕರು ವಿದ್ಯಾರ್ಥಿಗಳು ಸುಮಾರು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿದರು ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಅಪ್ಲಿಕೇಶನ್ಸು ತೌಸಂಡ್ ಫೈವ್ ಹಂಡ್ರೆಡ್ಗೂ ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಇಂಟ್ರೆಸ್ಟನ್ನು ತೋರಿಸಿದರು ಅದರಲ್ಲಿ ಇವಾಗ ಆ ಎಕ್ಸಾಮ್ಗೆ ಪಾರ್ಟಿಸಿಪೇಟ್ ಮಾಡಿರೋರು ನೀಟಾಗಿದ್ದ ತಕ್ಷಣ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇಟ್ಟಿದ್ರು ನಾವು ಈಗ ಐದನೇ ತಾರೀಕು ನೀಟ್ ಎಕ್ಸಾಮ್ ಇತ್ತು ನೆಕ್ಸ್ಟ್ ವೀಕ್ ನಮ್ಮದು ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ವಿ ಸುಮಾರು ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು ದಾವಣಗೆರೆ ಮತ್ತು ಗುಲ್ಬರ್ಗ ಈ ತ್ರೀ ರೀಜಿಯನ್ಸಲ್ಲಿ ಸುಮಾರು ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಪಿಯರ್ ಆಗಿದ್ರು ಇದರಲ್ಲಿ ಇವರಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಒಂದು ಲಾಂಚ್ ಮಾಡಿದ್ವಿ ಅದರಲ್ಲಿ ಇವತ್ತು ಟಾಪ್ ತ್ರೀ ಸ್ಟೂಡೆಂಟ್ಸ್ಗೆ ಅಪ್ರಾಕ್ಸಿಮೇಟ್ ಒಂದು ಹದಿಮೂರುವರೆ ಲಕ್ಷ ರೂಪಾಯಿವರೆಗೂ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಲಾಂಚ್ ಮಾಡಿದ್ವಿ ಇವತ್ತು ಸಂಜನಾ ಅನ್ನೋರು ಸ್ಟೇಟಿಗೆ ಏಳನೇ ರ್ಯಾಂಕು ಅವರಿಗೆ ಇವತ್ತು ಆಲ್ಮೋಸ್ಟು ಒಂದು ಸಿಕ್ಸ್ ಲ್ಯಾಕ್ ರುಪೀಸ್ ಸ್ಕಾಲರ್ಶಿಪ್ ಸಿಕ್ಕಿದೆ ಸೃಜನ್ ಆಲ್ಮೋಸ್ಟ್ ಫೋರ್ ಲ್ಯಾಕ್ ರುಪೀಸ್ ಸ್ಕಾಲರ್ಶಿಪ್ ಸಿಕ್ಕಿದೆ ಮಾನ್ಯ ಫ್ರಮ್ ತುಮಕೂರು ಆಲ್ಮೋಸ್ಟ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸು ಇವ್ರಿಗೆ ಬಂದು ಈ ಸ್ಕಾಲರ್ಶಿಪ್ ಸ್ಕೀಮನ್ನು ನಾವು ಲಾಂಚ್ ಮಾಡಿದ್ವಿ ಅದರಲ್ಲಿ ಇವರು ಬಂದಿರುವಂಥ ಒಂದು ಟಾಪ್ ತ್ರೀ ಸ್ಟೂಡೆಂಟ್ಸ್ ಮೇಡಮ್ ಹಾಂ ಓಕೆ ಇನ್ನು ನಾವು ನಾನು ಆಗಲೇ ಹೇಳ್ತಾ ಇದ್ದೆ ಭಾರತದಲ್ಲಿ ಸಮಟೈಮ್ಸ್ ನಾವು ಡಾಕ್ಟರ್ ಮಾಡೋದಕ್ಕೆ ಆಗೋದಿಲ್ಲ ಆವಾಗ ಸಾಕಷ್ಟು ಆಪ್ಷನ್ಸ್ ಇದೆ ಇವತ್ತು ನಮ್ಮ ವಿಶ್ವದಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಹೋಗಿ ಡಾಕ್ಟರ್ ಮಾಡ್ಕೊಂಡು ಬಂದು ಇಲ್ಲೂ ಕೂಡ ನಾವು ಆ ಸೇವೆಯನ್ನು ಸಲ್ಲಿಸಬಹುದು ಅಂತ ಹೇಳಿ ಸರ್ ಏನೆಲ್ಲ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಹೋಗಿ ಸರ್ ಮೇಡಮ್ ಈಗ ಸುಮಾರು ನಮ್ಮದು ಡಾಕ್ಟರ್ ಡ್ರೀಮ್ಸ್ ಈಗ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸಲ್ಲಿ ಈ ಫೀಲ್ಡಲ್ಲಿ ಇದೀವಿ ನಾವು ಯಶಸ್ವಿಯಾಗಿ ಸುಮಾರು ಏನಿಲ್ಲ ಅಂದರೂ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸಿಗೆ ಪ್ರತಿ ವರ್ಷ ನಾವು ಕಳಿಸ್ತೀವಿ ಆಪ್ಷನ್ಸ್ ಏನಿದೆ ಅಂದರೆ ಯು ಹ್ಯಾವ್ ಯು ನೋ ಯು ನ್ಯೂಮರಸ್ ಆಪ್ಷನ್ಸ್ ಆಲ್ಮೋಸ್ಟ್ ಏಯ್ಟೀನ್ ಕಂಟ್ರೀಸಿಗೆ ನಾವು ಪ್ರೊವೈಡ್ ಮಾಡ್ತೀವಿ ವಿ ಹ್ಯಾವ್ ಟೈ ಅಪ್ ವಿತ್ ಆಲ್ಮೋಸ್ಟ್ ಟೂ ಹಂಡ್ರೆ ಫಿಫ್ಟಿ ಪ್ಲಸ್ ಯೂನಿವರ್ಸಿಟೀಸ್ ಹೂ ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಹಾಗಾಗಿ

ಅದು ನಮ್ಮ ಕಂಪ್ನಿಯಿಂದ ನಾವು ಅದನ್ನು ಯಶಸ್ವಿಯಾಗಿ ಅವ್ರದ್ದು ಡ್ರೀಮನ್ನು ಅಕಂಪ್ಲೀಷ್ ಮಾಡಿಕೊಡ್ತೀವಿ ಆ್ಯಂಡ್ ಐ ಥಿಂಕ್ ವಿ ಆಲ್ ಶುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ಅವರ್ ಸಿ ಒ ಆ್ಯಂಡ್ ಫೌಂಡರ್ ಮಿಸ್ಟರ್ ಮೊಹಮ್ಮದ್ ಮುಬಾರಕ್ ಹೂ ಹ್ಯಾಸ್ ಹೂ ಈಸ್ ಮೇಕಿಂಗ್ ಸೋ ಮೆನಿ ಸ್ಟೂಡೆಂಟ್ಸ್ ಟು ಯು ನೋ ರಿಯಲೈಸ್ ದಿ ಆರ್ ಡ್ರೀಮ್ ಡ್ರೀಮ್ಸ್ ಕಮ್ ಟ್ರೂ ಸೊ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್ ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ವಿಚ್ ಈಸ್ ಆಲ್ಸೋ ಆ್ಯಂಡ್ ಯು ನೋ ಇನಿಷಿಯೇಟಿವ್ ಆಫ್ ಡಾಕ್ಟರ್ ಡ್ರೀಮ್ಸ್ ಸೊ ಆ ಮುಬಾರಕ್ ಸರ್ ಹೇಳಿದ ಪ್ರಕಾರ ಆಲ್ಮೋಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರಿಜಿಸ್ಟ್ರೇಷನ್ಸ್ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕಿಂದ ಆಗಿದ್ದು ಅದರಿಂದಾನೇ ದಿ ಸ್ಟೂಡೆಂಟ್ಸ್ ಹ್ಯಾವ್ ಯು ನೋ ಗಾಟ್ ದಿ ವಿದ್ಯಾರ್ಥಿ ವೇತನ ಅಂತಾರಲ್ಲ ಅದನ್ನು ಪಡೆದಿದ್ದಾರೆ ಆ್ಯಂಡ್ ಐ ಬ್ಲೆಸ್ ದಮ್ ದಟ್ ದೇ ಕಮ್ ಔಟ್ ವಿತ್ ಗುಡ್ ಫ್ಲೈಯಿಂಗ್ ಕಲರ್ಸ್ ಇನ್ ದಿಯರ್ ಎಮ್ ಬಿ ಬಿ ಎಸ್ ಪ್ರೈಮರಿ ಮೆಡಿಕಲ್ ಗ್ರ್ಯಾಜುಯೇಷನ್ ಆಸ್ ವೆಲ್ ಮತ್ತು ಇಲ್ಲೇ ಬಂದು ನಮ್ಮ ಸೊಸೈಟಿಗೆ ಒಂದು ಒಳ್ಳೆ ಸರ್ವಿಸನ್ನು ಕೊಟ್ಟು ತಮ್ಮ ಮೆಡಿಕಲ್ ಕರಿಯರ್ ಅಲ್ಲಿ ಅವ್ರು ಯಶಸ್ವಿಯಾಗಿ ಜೀವನ ಬಾಳ್ಲಿ ಅನ್ನೋದು ಒಂದು ಹಾರೈಸು ಇಡ್ತೀನಿ ಅರ್ಹರಾಗಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ ನೀವು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ನಿಮ್ಮದೇ ಒಂದು ಡ್ರೀಮ್ಸ್ ಇರುತ್ತೆ ಮಕ್ಕಳ ಜೊತೆಲಿ ಮೇಡಮ್ ಯಾಕೆಂದ್ರೆ ಫುಲ್ ಖುಷಿ ಆಗ್ತಾ ಇದೆ ನಮಗೆ ಯಾಕೆಂದ್ರೆ ಈಗ ನಾವು ರೈತರು ವ್ಯವಸಾಯ ಮಾಡೋದು ಮತ್ತೆ ಈಗ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ನಮಗೊಂದು ಡಾಕ್ಟ್ರ್ ಮಗಳಾಗ್ತಾಳೆ ಅಂತ ಒಂದು ಆಸೆ ಇರುತ್ತೆ ಅದರಲ್ಲಿ ಸಿಕ್ಕಿದ್ದು ನಮಗೊಂದು ಇದು ಅವಕಾಶ ಅಂದರೆ ಇದು ಡಾಕ್ಟರ್ ಡ್ರೀಮ್ಸಿಂದ ಏಕೆಂದರೆ ಇದು ಮೊಬೈಲಲ್ಲಿ ನಾವು ನೋಡೋದು ಅದರಲ್ಲಿ ನೋಡಿದಾಗ ಡಾಕ್ಟರ್ ಡ್ರೀಮ್ಸ್ ಅಂತ ಒಂದು ಇತ್ತು ಸೆಮಿನಾರ್ಗೆ ಹೋದು ಸೆಮಿನಾರಲ್ಲಿ ಹೋದಾಗ ಅಲ್ಲೆಲ್ಲ ಹೇಳಿ ತಿಳಿಸ್ಕೊಟ್ರು ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಇಂಥ ಅವಕಾಶ ಒಳ್ಳೆ ಅವಕಾಶ ಬಿಡಬಾರ್ದಲ್ಲ ಹೇಳ್ಬಿಟ್ಟು ನಾವು ಇದು ಮಾಡ್ದು ಅದರಲ್ಲಿ ಸ್ಕಾಲರ್ಶಿಪ್ತು ಒಂದು ಅವಕಾಶ ಇತ್ತು ಅದರಲ್ಲಿ ತರ್ಡ್ ರ್ಯಾಂಕ್ ಬರ್ತಾಳೆ ನನ್ನ ಅಂತ ನಾವು ಹೊಂದ್ಕೊಂಡಿರೋ ತರ್ಡ್ ರ್ಯಾಂಕ್ ಬಂದು ನಮಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ ಯಾಕೆಂದರೆ ಈ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಪ್ರತಿಯೊಬ್ಬರು ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾಕೆಂದ್ರೆ ಕನ್ಸಿ ಕಂಡಿರ್ತಾರೆ ನಾವು ಡಾಕ್ಟರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅಂಥದ್ರಲ್ಲಿ ನಮಗೊಂದು ಅವಕಾಶ ಅಂದ್ರೆ ಒಳ್ಳೆ ಅವಕಾಶ ಅಂದ್ರೆ ಡಾಕ್ಟರ್ ಡಿಮ್ಸ್ ಅಂತ ಇದರೋದ್ರಿಂದ ಒಳ್ಳೆ ಅವಕಾಶ ಇದೆ ಮೇಡಮ್ ನಮ್ಗೆ ಬಹಳ ತುಂಬಾ ಖುಷಿ ಆಗ್ತಿದೆ ಓಕೆ ಹೋಗ್ತೀನಿ ಹೇಗೆ ಅನಿಸ್ತಾ ಇದೆ ನಿಮಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಭಾರತಕ್ಕಿಂತ ಅಲ್ಲಿ ಹೊರಗಡೆ ನೀವು ವಿದ್ಯಾಭ್ಯಾಸ ಮಾಡೋದ್ರಿಂದ ಹೇಗೆ ಹೇಳ್ತಾ ಖುಷಿ ಆಗ್ತಿದೆ ಅಂದ್ಕೊಂಡಿರಲಿಲ್ಲ ವಿದೇಶದಲ್ಲಿ ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತ ಇಂಡಿಯಾದಲ್ಲಿ ಸೀಟ್ ಸಿಗತ್ತಾ ಅಂದ್ಕೊಂಡಿದ್ದೆ ಬಟ್ ನೀಟ್ ಕಟ್ ಆಫ್ ಜಾಸ್ತಿ ಇರೋದ್ರಿಂದ ನೀಟ್ ಸೀಟ್ ಸಿಗಲ್ಲ ಅಂತ ಗೊತ್ತಾಯಿತು ಏನು ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ ಇವರು ಕಾಂಟ್ಯಾಕ್ಟ್ ಆಯಿತು ಸೊ ಇವರಿಂದ ನಾನು ವಿದೇಶದಲ್ಲಿ ಎಂ ಬಿ ಬಿ ಎಸ್ ಮಾಡ್ತಿದ್ದೀನಿ ಅಂತ ತುಂಬ ಆಗ್ತಿದೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಸಿಕ್ಕಿದೆ ನಿಮಗೆ ಹೇಗೆ ಇದೆ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಬರ್ತೇನೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಬಂದಿರೋದು ಖುಷಿ ಆಗ್ತದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಎಲ್ಲ ಹೇಗಿತ್ತು ಡಾಕ್ಟರ್ ಡ್ರೀಮ್ಸ್ ಮೂಲಕ ನೀವು ಹೋಗಿದ್ದೀರಾ ಇಲ್ಲಿ ಭಾರತಕ್ಕೂ ಮತ್ತು ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಎಜುಕೇಶನ್ಸ್ ಹೇಗೆ ಅಂತ ಅನ್ಸುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಸೆಮಿನಾರಲ್ಲಿ ನಮಗೆ ಡಾಕ್ಟರ್ ಡ್ರೀಮ್ಸ್ ಗೊತ್ತಾಗಿದ್ದು ಅಲ್ಲಿ ಹೋಗಿ ಎಲ್ಲ ತಿಳ್ಕೊಂಡ್ವಿ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಇದೆ ಅಂತಲೂ ಗೊತ್ತಾಯಿತು ಅಪ್ಲೈ ಮಾಡಿದ್ವಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಾಪ್ ತ್ರೀಯಲ್ಲಿ ಬರ್ತೀನಿ ಅಂತ ತುಂಬ ಖುಷಿ ಆಗ್ತಿದೆ ಓಕೆ ಸರ್ ಇವಾಗ ಸ್ಟೂಡೆಂಟ್ಸೇ ಹೇಳ್ಕೊಳ್ತಾ ಇದ್ರು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ಸೊ ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ ಅವ್ರಿಗೊಂಥರ ಹ್ಯಾಪಿ ಅವ್ರ ಮುಖದಲ್ಲಿ ಮತ್ತೆ ಅವ್ರ ಪೇರೆಂಟ್ಸ್ಗೂ ಕೂಡ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳು ಈ ರೀತಿ ಆಗಬೇಕು ಅನ್ನೋದು ಕನಸಿರುತ್ತಲ್ಲ ಅದು ನನಸಾಗಿದೆ ಅಂತ ಅನಿಸುತ್ತೆ ಸರ್ ಈಗ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಅಂತ ಸ್ಟಡೀಸಲ್ಲಿ ಏನು ಡಿಫ್ರೆನ್ಸ್ ಇದೆ ಬಿಕಾಸ್ ಅಲ್ಲಿ ಓದಿರೋರು ಮತ್ತೆ ಬಂದು ಭಾರತದಲ್ಲಿ ಬಂದು ಒಂದು ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅನ್ನೋ ರೂಲ್ಸ್ ಕೂಡ ಇದೆ ಕರೆಕ್ಟ್ ಅದು ಹೇಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಡೌಟ್ಸ್ ಕೂಡ ಇದೆ ಸರ್ ಅದರ ಹೇಳ್ತಾ ಹೋಗಿ ಮಮ್ಮಿ ನೋಡಿ ಈಗ ಸ್ಟೂಡೆಂಟ್ಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾ ಇರೋದು ಸುಮಾರು ಈ ನೀಟ್ ಎಕ್ಸಾಮ್ ಒಂದು ತುಂಬಾ ಕಾಂಪಿಟೇಷನ್ ಇದೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಇದು ಇದರಲ್ಲಿ ಇಪ್ಪತ್ತಾರೂವರೆ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಕೇವಲ ಒಂದು ಲಕ್ಷದ ಚಿಲ್ಲರೆ ಬಂದು ನಮ್ಮ ಹತ್ರ ಸೀಟ್ಸ್ ಇರೋದು ಒಂದು ಒನ್ ಲ್ಯಾಕ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಬಾಕಿ ಇರುವಂಥ ಇಪ್ಪತ್ತೈದುವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ತಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಮೆಡಿಕಲ್ ಎಜುಕೇಷನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್

ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಡೀ ಜಗತ್ತಲ್ಲಿ ಟೂ ಟೈಪ್ಸ್ ಆಫ್ ಎಜುಕೇಷನ್ ಬರುತ್ತೆ ಒಂದು ಬ್ರಿಟಿಷ್ ಪ್ಯಾಟ್ರನ್ ಅನ್ನದರ್ ಬಂದು ಅಮೇರಿಕನ್ ಸಿಸ್ಟಮು ಈಗ ಬ್ರಿಟಿಷ್ ಕರಿಕುಲಮ್ ಫಾಲೋ ಮಾಡೋದಂದರೆ ಅದು ಏಷಿಯನ್ ಕಾಂಟಿನೆಂಟ್ ಎಕ್ಸಾಂಪಲ್ ಈಗ ಇಂಡಿಯಾ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಚೈನಾ ಆಗಿರ್ಬೋದು ಬಾಂಗ್ಲಾದೇಶ್ ಆಗಿರ್ಬೋದು ನೇಪಾಳ ಆಗಿರ್ಬೋದು ಇದು ಬಿಟ್ಟು ಸುಮಾರು ವಿದ್ಯಾರ್ಥಿಗಳು ರಷ್ಯಾಗೆ ಹೋಗ್ತಾರೆ ಜಾರ್ಜಿಯಾಗೆ ಹೋಗ್ತಾರೆ ಬೆಲಾರೂಸ್ಗೆ ಹೋಗ್ತಾರೆ ಅರ್ಮೇನಿಯಾಗೆ ಹೋಗ್ತಾರೆ ಈ ರೀತಿ ಬಂದು ಹಲವಾರು ಕಂಟ್ರೀಸ್ಗೆ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಅಲ್ಲಿ ಫಾಲೋ ಮಾ ಫಾಲೋ ಮಾಡುವಂಥ ಒಂದು ಕರಿಕುಲಮ್ ಅಂದರೆ ಅದೊಂದು ಅಮೇರಿಕನ್ ಸಿಸ್ಟಮ್ ಅಮೇರಿಕನ್ ಸಿಸ್ಟಮಲ್ಲಿ ಸ್ಟೂಡೆಂಟ್ಸ್ಗೆ ಪ್ರತಿಯೊಂದಕ್ಕೂ ಮಾಹಿತಿ ಇರುತ್ತೆ ಒಂದು ಡೆಪ್ತ್ ನಾಲೆಜ್ ಕೊಡ್ತಾರೆ ಅವರು ಅಮೇರಿಕನ್ ಸಿಸ್ಟಮ್ ತುಂಬ ಸ್ಟ್ಯಾಂಡರ್ಡ್ ಎಜುಕೇಷನ್ ಅದು ಇವಾಗ ನಾವು ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಮತ್ತು ಸಿ ಬಿ ಎಸ್ ಇ ಬೋರ್ಡಿಗೆ ಬರುವಂಥ ವ್ಯತ್ಯಾಸವೇ ಅಲ್ಲಿ ಅಮೇರಿಕನ್ ಸಿಸ್ಟಮಲ್ಲಿ ಬರುತ್ತೆ ಸ್ಟೂಡೆಂಟ್ಸು ಸ್ವಲ್ಪ ಡೆಪ್ತ್ ನಾಲೆಜ್ ಆಗಿ ತೊಗೊಂಡು ಇಲ್ಲಿ ಬಂದು ಏನು ಏನೊಂದು ಎಕ್ಸಿಟ್ ಎಕ್ಸಾಮ್ ಬರೀಬೇಕು ಅದಕ್ಕೊಂದು ತುಂಬಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮದು ಈಗ ಸುಮಾರು ಇಷ್ಟು ವ ಇಷ್ಟು ವರ್ಷಗಳಿಂದ ಈ ಒಂದು ಪ್ರಾಸೆಸ್ಸು ಹೇಗೆ ಗೆಲ್ಲಬೇಕು ಸ್ಟೂಡೆಂಟ್ ಇಟ್ ಇಸ್ ನಾಟ್ ಲೈಕ್ ಎಮ್ ಬಿ ಬಿ ಎಸ್ ಎಸ್ ಅಷ್ಟೇ ನಾವು ಕಳಿಸ್ತಾ ಇಲ್ಲ ಸ್ಟೂಡೆಂಟ್ ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆದು ಲೈಸನ್ಸ್ ತಗೊಳ್ಳೋವರೆಗೂ ಜವಾಬ್ದಾರಿ ತೊಗೊತ ಇದೀವಿ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು ಒಂದು ಒಳ್ಳೆಯ ಒಂದು ಪ್ರೌಡ್ ಮೂಮೆಂಟ್ ಅಂತ ಅನಿಸುತ್ತೆ ನನಗೂ ಕೂಡ ಸುಮಾರು ವಿದ್ಯಾರ್ಥಿಗಳು ನೀವು ಹೇಳ್ದಂಗೆ ಒಂದು ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿಯಿಂದ ಹೋಗಿ ಅಷ್ಟು ದೂರ ಹೋಗಿ ಒಂದು ಒಳ್ಳೆಯ ಒಂದು ವೈದ್ಯಕೀಯ ಶಿಕ್ಷಣ ಪ ಮಾಡಿಕೊಂಡು ಈಗ ಒಂದು ಒಳ್ಳೆಯ ಪದವಿಯನ್ನು ಪಡ್ಕೊಂಡು ಬಂದು ನಮ್ಮ ಸ್ಟೇಟಿಗೆ ಬಂದು ಕೆಲಸ ಮಾಡ್ತಾರೆ ಅಂದರೆ ಇದೊಂದು ಪೇರೆಂಟ್ಸ್ಗೂ ಒಂದು ಒಳ್ಳೆ ಆಪರ್ಚುನಿಟಿ ಈಗ ಒಂದು ಡಾಕ್ಟರ್ ರೀಮ್ಸ್ಗೂ ಇದೊಂದು ಒಳ್ಳೆ ಪ್ರೌಡ್ ಮೂಮೆಂಟ್ ಮೇಡಮ್ ಇದು ಓಕೆ ಸರ್ ಇವಾಗ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತ ಯಾಕೆ ನಿಮಗೆ ಅನ್ನಿಸ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಹೆಲ್ಪ್ ಆಗ್ತಾ ಇದೆ ತಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಈ ಒಂದು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬಂತು ಅಂತ ಮೇಡಮ್ ನಾವು ತುಂಬ ರಿಸರ್ಚ್ ಮಾಡಿದ್ವಿ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ

ಮೇನ್ ಕ್ರೈಟೀರಿಯಾ ಇದೆ ಎನ್ ಎಮ್ ಸಿ ಪ್ರಕಾರ ಯಾವ ಕಾಲೇಜಸ್ ಲಿಸ್ಟೆಡ್ ಇದ್ದಾವೆ ಹೂವಿಂದ ಯಾವ ಲಿಸ್ಟೆಡ್ ಇದಾವೆ ಇದೆಲ್ಲ ಮಾಡಿ ಮುಬಾರಕ್ ಸರ್ ತುಂಬ ಎಫರ್ಟ್ ಹಾಕಿ ಹಿ ವಿಸಿಟೆಡ್ ದಿಸ್ ಯೂನಿವರ್ಸಿಟೀಸ್ ಪರ್ಸ್ನಲಿ ಆ್ಯಂಡ್ ವಿ ಹ್ಯಾವ್ ಎಸ್ಟ್ಯಾಬ್ಲಿಷ್ ಅವರ್ ಪರ್ಸ್ನಲ್ ಇನ್ಸ್ಟಿಟ್ಯೂಷನಲ್ ಅಲಯನ್ಸಸ್ ಸೊ ವಿ ಹ್ಯಾವ್ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ಸ್ ವಿತ್ ಆಲ್ ದಿಸ್ ಫಾರೆನ್ ಮೆಡಿಕಲ್ ಯೂನಿವರ್ಸಿಟೀಸ್ ವಿಚ್ ಮೇಕ್ಸ್ ಈಸಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಟು ನ್ಯಾವಿಗೇಟ್ ಥ್ರೂ ಈಸಿಲಿ ಆ್ಯಂಡ್ ಗೆಟ್ ದಿಯರ್ ಅಡ್ಮಿಷನ್ ಡನ್ ಇನ್ ಟು ದಿಸ್ ಫಾರಿನ್ ಮೆಡಿಕಲ್ ಕಾಲೇಜಸ್ ಸೊ ಆಲ್ಮೋಸ್ಟ್ ನಮ್ಗೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಇದರಲ್ಲಿ ಎಫರ್ಟ್ ಹೋಯಿತು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ವರ್ಕಿಂಗ್ ಆಸ್ ಎಕ್ಸ್ಟರ್ನಲ್ ಕನ್ಸಲ್ಟಂಟ್ ಟು ಮುಬಾರಕ್ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ವೆನ್ ಇಟ್ ಆಲ್ ಎಸ್ಟಾಬ್ಲಿಷ್ ಆ್ಯಂಡ್ ವಿ ಆರ್ ಗ್ರೋಯಿಂಗ್ ಗ್ರೋ ಟ್ರೈಂಗ್ ಟು ಗ್ರೋ ಇನ್ ದ ಸೌತ್ ಇಂಡಿಯಾ ನಾವು ನಮ್ಮದು ಬ್ರಾಂಚಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಥರ ನಮಗೀಗ ಕಲಬುರಗಿಯಲ್ಲಿ ಸ್ಟಾರ್ಟ್ ಆಗಿದೆ ಅದೇ ಥರ ನಮ್ಮದು ದಾವಣಗೆರೆಯಲ್ಲಾಗಿದೆ ಮತ್ತು ಹೊಸ್ಪೇಟ್ ಮತ್ತು ಮೈಸೂರು ಹುಬ್ಳಿಯಲ್ಲಿ ಕೂಡ ನಮ್ಮದು ಸ್ಪೋಕ್ ಬ್ರಾಂಚಸ್ ಇದಾವೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ವಿ ವಿಲ್ ಬಿ ಆಲ್ಸೋ ಕಮಿಂಗ್ ಅಪ್ ವಿತ್ ಡೆಡಿಕೇಟೆಡ್ ಸೆಂಟರ್ಸ್ ಆಸ್ ವೆಲ್ ಸೊ ಇದರದ್ದೇನು ಅಡ್ವಾಂಟೇಜ್ ಏನಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಲಿಮಿಟೆಡ್ ಸೀಟ್ಸ್ ಇದ್ದಾವೆ ಆ್ಯಸ್ ಯು ನೋ ಒಂದು ಲಕ್ಷ ಸೀಟ್ ಹತ್ತತ್ರ ಮೆಡಿಕಲ್ ಸೀಟ್ಸ್ ಅವೈಲೇಬಲ್ ಇದೆ ಕನ್ಸಿಡರಿಂಗ್ ಆಲ್ ದಿ ರಿಸರ್ವೇಷನ್ ಕ್ಯಾಟಗರಿ ಆ್ಯಂಡ್ ಗೌರ್ಮೆಂಟ್ ಸೀಟ್ಸ್ ಆ್ಯಸ್ ವೆಲ್ ಸೊ ಬರೀತಿರೋದು ಈ ವರ್ಷ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ ಸೊ ಇದು ಇಟ್ ದ ಪ್ರಪೋರ್ಷನ್ ಏನಿದೆಯಲ್ಲ ಅದರಿಂದ ಇವಿನ್ ಏಯ್ಟಿ ಪರ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಟೂ ಪರ್ಸೆಂಟ್ ತೆಗ್ದಿರೋ ಸ್ಟೂಡೆಂಟ್ಸಿಗೆ ಕೂಡ ಇದು ನೀಟ್ ಮಾಧ್ಯಮದಿಂದ ಸೀಟ್ ಸಿಗೋದು ಕಷ್ಟ ಇದೆ ನೀಟಿಂದ ತಮಗೆ ಸೀಟ್ ಸಿಗಲಿಲ್ಲ ಅಂದರೆ ಅವರಿಗೆ ಡಾಕ್ಟರ್ ಆಗೋದು ಅರ್ಹತೆ ಅನ್ನೋ ಅರ್ಹತೆ ಇಲ್ಲ ಅನ್ನೋದು ಇದು ಸುಳ್ಳು ಮಾತು ಇದನ್ನು ನಾವು ನಿಜ ಏ ಥರ ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಹೊರದೇಶದಲ್ಲಿ ಕಳಿಸಿ ಅವ್ರದ್ದು ಏನು ಆ್ಯಸ್ಪಿರೇಷನ್ ಇದೆ ಮೆಡಿಕಲ್ ಕರಿಯರ್ ಅವರು ಸ್ಟಾರ್ಟ್ ಮಾಡೋದು ಇದು ನಾವು ಅವರಿಗೆ ಹೊರದೇಶದಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಫಾರೆನ್ ಮೆಡಿಕಲ್ ಯೂನಿವರ್ಸಿಟೀಸಲ್ಲಿ ನಾವು ಕಂಪ್ಲೀಟ್ ಅಡ್ಮಿಷನ್ ಕನ್ಸಲ್ಟಿಂಗ್ ಕೊಟ್ಟು ಅವ್ರದ್ದು ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಮಾಡಿ ಮುಬಾರಕ್ ಸಾಹೇಬರು ನಮ್ಮದು ಖುದ್ದಾಗಿ ಅಲ್ಲಿ ಹೋಗಿ ಟೆನ್ ಡೇಸ್ ಅವ್ರ ಜೊತೆ ಇದ್ದು ಅವರಿಗೆಲ್ಲ ಹಾಸ್ಟೆಲು ಕ್ಯಾಂಪಸ್ಸದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಓವರ್ ವ್ಯೂ ಅಕ್ಕಪಕ್ಕ ಏನು ಫೆಸಿಲಿಟಿ ಇದೆ ಅಲ್ಲಿ ಹೋಗಿ ಪೊಲೀಸ್ ವೆರಿಫಿಕೇಷನ್ ಮಾಡಿ ಅವರಿಗೆಲ್ಲ ಸಿಮ್ಗಳನ್ನು ಕೊಡಿಸಿ ಅದರ ನಂತರ ಇಂಟರ್ನ್ಯಾಷನಲ್ ಸ್ಟೀನ್ ಡಿ ಸ್ಟೂಡೆಂಟ್ಸ್ ಡೀನ್ ಇರ್ತಾರಲ್ಲ ಅವ್ರ ಜೊತೆ ಅವರಿಗೆ ಒನ್ ಟು ಒನ್ ಸೆಷನ್ ಕೊಟ್ಟು ವಿ ಮೇಕ್ ದೆಮ್ ಫೀಲ್ ಕಂಫರ್ಟೇಬಲ್ ಆ್ಯಂಡ್ ದೆನ್ ಫ್ರಮ್ ದೇರ್ ವಿ ವಿಲ್ ಡೂ ದ ಕಂಪ್ಲೀಟ್ ವಾಟ್ಸಪ್ ಕಾಲ್ ವಿತ್ ದರ್ ಪೋಷಕರುಸ್

ಎಲ್ಲ ಏನಿದೆ ವಿ ಡಿಫಿಟ್ ಆಲ್ ದ ನೆಗೆಟಿವ್ ಪ್ಯಾರಾಮೀಟರ್ಸ್ ಓವರ್ ದೇರ್ ಆ್ಯಂಡ್ ವಿ ವಿ ಬ್ರಿಂಗ್ ಇನ್ ದಿ ಕಂಪ್ಲೀಟ್ ಟ್ರ್ಯಾಕ್ಷನ್ ಇನ್ ದಿಯರ್ ಸಕ್ಸಸ್ ಜರ್ನಿ ಆಫ್ ಕಂಪ್ಲೀಟಿಂಗ್ ದೇರ್ ಪ್ರೈಮರಿ ಮೆಡಿಕಲ್ ಗ್ರ್ಯಾಜುಯೇಷನ್ ಆ್ಯಂಡ್ ಡೆಫಿನೆಟ್ಲಿ ಅಂಡರ್ ಆರ್ ಸ್ಟಾಲ್ವರ್ಟ್ ರೀಡರ್ಶಿಪ್ ಆಫ್ ಮುಬಾರಕ್ ಸರ್ ವಿ ವಿಲ್ ಕಂಟಿನ್ಯೂ ಟು ಡೂ ಸೋ ಥ್ಯಾಂಕ್ ಯು ಇನ್ನು ನಾವು ಡಾಕ್ಟರ್ ಡ್ರೀಮ್ಸ್ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಅಬ್ರಾಡಲ್ಲಿ ಹೋಗಿ ಡಾಕ್ಟರ್ ಆಗಿ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ ಇನ್ನು ಸ್ಟೂಡೆಂಟ್ಸ್ ಇದ್ದಾರೆ ನೆಕ್ಸ್ಟು ಡಾಕ್ಟರ್ ಓದೋದಕ್ಕೆ ಅಂತ ಹೇಳಿ ಈಗ ರೆಡಿಯಾಗಿ ಇದ್ದಾರೆ ಜೊತೆಗೆ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ನ ಕೂಡ ಇವರು ಪಡೆದುಕೊಂಡಿದ್ದಾರೆ ಇನ್ನು ನೀವು ನೆಕ್ಸ್ಟು ಡಾಕ್ಟರ್ ಓದೋದಕ್ಕೆ ಹೋಗ್ತಾ ಇದ್ದೀರಾ ನೆಕ್ಸ್ಟ್ ಬರುವಂತಹ ಸ್ಟೂಡೆಂಟ್ಗಳಿಗೆ ನೀವೇನು ಮೆಸೇಜನ್ನು ಕೊಡ್ತೀರಾ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ ಎಷ್ಟೋ ಜನ ನಂತರ ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತಾರೆ ಬಟ್ ನೀಟಲ್ಲಿ ಒಳ್ಳೆ ಕಟ್ ಆಫ್ ಕ್ರಾಸ್ ಮಾಡೋಷ್ಟು ಮಾರ್ಕ್ಸ್ ತೆಗ್ದಿರಲ್ಲ ನಮ್ಮಂಥವ್ರಿಗೆ ಇಲ್ಲಿ ಇಂಡಿಯಾದಲ್ಲಿ ಸೀಟ್ ಸಿಗೋಲ್ಲ ಬಟ್ ಡಾಕ್ಟರ್ ಆಗಬೇಕಂತ ಆಸೆ ಇರುತ್ತೆ ಸೊ ಈ ಈ ಥರ ಸ್ಟೂಡೆಂಟ್ಸ್ಗೆ ಇದೊಂದು ಒಳ್ಳೆ ಚಾನ್ಸ್ ಅನ್ಸ ಅಂತ ಹೇಳ್ತೀನಿ ಅಬ್ರಾಡಲ್ಲಿ ಹೋಗಿ ಓದೋ ಅವಕಾಶ ಸಿಗುತ್ತೆ ಸೊ ಒಳ್ಳೆ ಅವಕಾಶ ಏನು ಹೇಳ್ತೀಯಪ್ಪ ಎಲ್ಲರಿಗೂ ಕನಸಿರುತ್ತೆ ಸಣ್ಣವರಿಂದ ಕೂಡ ಒಬ್ಬ ಡಾಕ್ಟರ್ ಆಗ್ಬೇಕು ಅಪ್ಪ ಅಮ್ಮ ಕೂಡ ತುಂಬ ಕನಸಿರುತ್ತೆ ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕಂತ ನೀಟ್ನ ಇಲ್ಲಿ ಇಂಡಿಯಾದಲ್ಲಿ ಅಂದ್ರೆ ತುಂಬ ಬಹಳ ಜನ ಕಾಂಪೀಟ್ ಮಾಡಿರ್ತಾರೆ ಎಕ್ಸಾಮ್ಸಿಗೆ ಅವ್ರಿಗೆ ಬೇಕಾದ ಒಳ್ಳೆ ರ್ಯಾಂಕಿಂಗ್ ಸಿಕ್ಕಿರಲ್ಲ ಅದಕ್ಕೆ ಅವರು ಡಿಸಪಾಯಿಂಟ್ ಆಗ್ಬಾರ್ದಂತಾನೆ ಈ ಇದು ಆಪ್ಷನ್ಸ್ ಇರುತ್ತೆ ನಾವು ನೋಡಿದ್ವಿ ಈ ದ ಫೋನಲ್ಲಿ ಡಾಕ್ಟರ್ ಡ್ರೀಮ್ಸ್ ಅಂತ ಅಮಿತ್ ಸರ್ ಪರಿಚಯ ಆಗಿದ್ರು ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿ ಯಾವ್ಯಾವ ಯಾವ ತರ ಮಾಡಬೇಕು ಅಂತ ಎಲ್ಲ ಹೆಲ್ಪ್ ಮಾಡ್ತಾರೆ ಎಕ್ಸೈಟ್ಮೆಂಟ್ ಇದ್ಯಾ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫಸ್ಟ್ ಟೈಮ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫಸ್ಟ್ ಟೈಮ್ ಅಂತ ಎಲ್ಲರಿಗೂ ಸೇಫ್ಟಿ ಬಗ್ಗೆ ಇದಿರುತ್ತೆ ನಮ್ ಸಿಸ್ಟರ್ ಕೂಡ ಕೂಡನಾಗ್ಲೇ ಅಮಿತ್ ಸರ್ ಅವರೇ ಕಳಿಸ್ಕottiದ್ರು ಅದಕ್ಕೆ ಸೇಫ್ಟಿ ಕೂಡ ಎಲ್ಲ ಚೆನ್ನಾಗಿದೆ ಕಳಿಸ್ಬೋದು ಅಂತ ಹೇಳಿ ಹಾಂ ಓಕೆ ನೀವೇನು ಹೇಳ್ತೀರಾ ಮೇಡಮ್ ಫೈನಲ್ ಆಗಿ ಯಾಕಂದ್ರೆ ನೀವು ಹೋಗ್ತಾ ಇದೀರಾ ನೆಕ್ಸ್ಟ್ ತುಂಬಾ ಜನಕ್ಕೆ ಡ್ರೀಮ್ಸ್ ಇರುತ್ತೆ ಡಾಕ್ಟರ್ ಆಗಬೇಕು ಅಂತ ಹೇಳಿ ಇದೊಂದು ಆಪ್ಷನ್ಸ್ ಇದೆ ಇವಾಗ ಸೊ ಒಂದು ರೀತಿಯ ಖುಷಿ ಇದೊಂದು ಆಪ್ಷನ್ ಇದೆಯಲ್ಲ ಬೇರೆ ಕಡೆ ಹೋಗಿ ನಾವು ಸ್ಟಡಿ ಮಾಡಬಹುದು ಅಂತ ನೀವೇನು ಹೇಳ್ತೀರಾ ಹಾಂ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸೇ ಬಂದಿರುತ್ತೆ ಆದರೆ ನೀಟಲ್ಲಿ ಗುಡ್ ರ್ಯಾಂಕಿಂಗ್ ಬಂದಿರಲ್ಲ ಆವಾಗ ಈ ಥರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು ಓಕೆ ಸರಿನಾ ನೋಡಿ ಅವರು ಹೇಳ್ತಾ ಇದ್ರು ನೀಟಲ್ಲಿ ಕರೆಕ್ಟಾಗಿ ಮಾರ್ಕ್ಸ್ ಬಂದಿರೋದಿಲ್ಲ ಸೊ ಹಾಗಾಗಿ ಇದೊಂದು ಆಪ್ಷನ್ ಇದೆ ನಮಗೆ ಬೇರೆ ಕಡೆ ಹೋಗಿ ಓದ್ಕೊಂಡು ಬಂದು ನಾವು ಇಲ್ಲಿ ಭಾರತದಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಈಗ ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕಾಗುತ್ತೆ ಹಾಗಾದರೆ ಎಷ್ಟು ಕಟ್ ಆಫ್ ನಿಲ್ಲಿಸ್ತಾರೆ ಇದೆಲ್ಲ ಡೌಟ್ಸ್ ಇರುತ್ತೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಪೇರೆಂಟ್ಸ್ಗೆ ಈಗ ಸುಮಾರು ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಓದಿರೋ ವಿದ್ಯಾರ್ಥಿಗಳ ಇವತ್ತು ಮಾರ್ಕ್ಸ್ ನೋಡಬೇಕಾದ್ರೆ ನಮಗೆ ಇಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತಾ ಇಲ್ಲ ಅಂದ್ಬಿಟ್ಟು ಒಂದು ಒಳ್ಳೆಯ ಒಂದು ಕಡೆ ಡೌಟ್ ಮೇಡಮ್ ಈಗ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ಸಲ್ಲಿ ಓದಿದ್ದಾರೆ ಸುಮಾರು ದುಡ್ಡುಗಳು ಹಂಚಿ ಈಗ ಓದಿಸಿದ್ರು ಕೂಡ ಕಟ್ ಆಫ್ ತುಂಬ ಜಾಸ್ತಿ ಬಂದಿದೆ ಸುಮಾರು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳು ತಗೊಂಡಿರೋದ್ರಿಂದ ಬಂದು ಬೇರೆ ಬೇರೆ ಸ್ಟ್ರೀಮ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ ಈಗ ಒಳ್ಳೆ ಒಳ್ಳೆ ಕಾಲೇಜಸ್ಸಲ್ಲಿ ಓದಿಸಿದ್ರು ಕೂಡ ಈಗ ನೀಟಲ್ಲಿ ಒಳ್ಳೆ ಅಂಕಗಳು ಬಂದಿಲ್ಲ ಈಗ ಕಟ್ ಆಫ್ ಆಲ್ಮೋಸ್ಟ್ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತಗೊಂಡಿರೋ ಸುಮಾರು ಈ ವರ್ಷ ಅದೇನಾಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಈಗ ಸ್ಟೂಡೆಂಟು ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರೋರು ಒನ್ ಟ್ವೆಂಟಿ ನೈನ್ ಮಾರ್ಕ್ಸ್ ತಗೊಂಡ್ರೆ ಅಪ್ರಾಕ್ಸಿಮೇಟ್ ಒನ್ ತರ್ಟಿ ಮಾರ್ಕ್ಸ್ ತಗೊಂಡ್ರೆ ಆ ಸ್ಟೂಡೆಂಟು ಮೆಡಿಕಲ್ ಮಾಡ್ಬೋದು ಅಕಾರ್ಡಿಂಗ್ ಟು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಎನ್ ಟಿ ಎ ಇವಾಗ ಎಲಿಜಿಬಿಟಿ ಕ್ರೈಟೀರಿಯಾ ಪ್ರಕಾರ ಒಂದು ನೂರು ಮೂವತ್ತು ಮಾರ್ಕ್ಸ್ ಬಂದಿದ್ರೇನೆ ಎಲಿಜಿಬಲ್ ಆಗ್ತಾರೆ ಅವರು ಮೆಡಿಕಲ್ ಮಾಡ್ಬೋದು ಇಂಡಿಯಾದಲ್ಲಿ ನಿಮಗೆ ಕೆಲ್ ಇಂಡಿಯಾದಲ್ಲಿ ಸೀಟ್ ಸಿಗ್ತಾ ಇಲ್ಲ ಬಟ್ ವಿದೇಶಕ್ಕೆ ಹೋಗಿ ನೀವು ಮೆಡಿಕಲ್ ಮಾಡ್ಬೋದು ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ಈಗ ನಮ್ಮ ದೇಶಕ್ಕೆ ಬಂದು ಎನ್ ಆರ್ ಐ ಕೋಟಾದಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ ಅಂದರೆ ನಾವು ಕೂಡ ವಿದೇಶಕ್ಕೆ ಹೋಗ್ಬೋದಲ್ಲ ಆ ಒಂದು ಆಪರ್ಚುನಿಟಿ ಇರುತ್ತೆ ಮತ್ತೆ ಜನ್ರಲ್ ಕ್ಯಾಟಗರಿ ಒನ್ ಸಿಕ್ಸ್ಟಿ ಫೋರ್ ಮಾರ್ಕ್ಸ್ ಒಂದು ಒನ್ ಸಿಕ್ಸ್ಟಿ ಫೋರ್ ಮಾರ್ಕ್ಸ್ ಬಂದಿದ್ರೆ ಆ ಸ್ಟೂಡೆಂಟ್ ಎಲಿಜಿಬಲ್ ಆಗ್ತಾರೆ ಅವ್ರಿಗೂ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅವರು ವಿದೇಶಕ್ಕೆ ಹೋಗ್ಬೋದು ಈ ವರ್ಷ ಈಗ ಏನಾಗಿದೆ ಜನ್ರಲ್ ಕ್ಯಾಟಗರಿ ಆಗಿರ್ಬೋದು ಒ ಬಿ ಸಿ ಎಸ್ ಸಿ ಎಸ್ ಟಿ ಮಿನಿಮಮ್ ಈಗ ಒ ಬಿ ಸಿ ಇರೋರಿಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇರೋರಿಗೆ ಅಬೌವ್ ಫೈವ್ ಫಾರ್ಟಿ ತಗೊಂಡ್ರೆ ಏನಾದರೂ ಅವರು ವೇಟ್ ಮಾಡಿ ನೋಡ್ಬೋದು ಅದಕ್ಕಿಂತ ಒಂದು ಐದು ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಇಂಡಿಯಾದಲ್ಲಿ ಸೀಟ್ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇನ್ನೊಂದು ಜನ್ರಲ್ ಕ್ಯಾಟಗರಿ ಅಬೌವ್ ಸಿಕ್ಸ್ ಹಂಡ್ರೆಡ್ ತಗೋಬೇಕು ಮಾರ್ಕ್ಸು ಯಾಕಂದರೆ ಜನರಲ್ ಕ್ಯಾಟಗರಿ ಕ್ಯಾಟಗರಿ ವೈಸು ಆ ಕೋಟಾ ವೈಸ್ ಅಂದರೆ ಈಗ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಮೇಲೆ ತಗೊಂಡ್ರೆ ಇಂಡಿಯಾದಲ್ಲಿ ಏನಾದರೂ ಅವರು ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಕಡಿಮೆ ಅಂಕಗಳು ಬಂದಿರೋರು ಈ ವರ್ಷ ನೀವು ಸುಮಾರು ಅಡ್ಮಿಷನ್ಸ್ ಮಾಡಿದ್ದೀವಿ ಒಂದು ಫೈ ತರ್ಟಿ ಫೈ ಫೈ ತರ್ಟಿ ಫೈವ್ ತರ್ಟಿ ಫೈವ್ ಮಾರ್ಕ್ಸ್ ಬಂದಿದೆ ಅಂತಹ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡಿದೆ ನಮ್ಮ ಹತ್ರ ಜನರಲ್ ಕ್ಯಾಟಗರಿ ಸರ್ ಫೈ ಫಾರ್ಟಿ ಬಂದಿದ್ರು ಇಂಡ್ಯಾದಲ್ಲಿ ನಮಗೆ ರ್ಯಾಂಕ್ಗಳು ಬರ್ತಾ ಇಲ್ಲ ಸರ್ ನಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಮೇಲೆ ಬರ್ತಾ ಇದೆ ಎರಡೂವರೆ ಲಕ್ಷ ರ್ಯಾಂಕ್ ಮೇಲೆ ಬರ್ತಿದ್ದರೆ ಇಂಡ್ಯಾದಲ್ಲಿ ಸೀಟ್ ಸಿಗೋದು ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಒಂದು ಮಿನಿಮಮ್ ಮಾರ್ಕ್ಸಲ್ಲಿ ಸ್ಟೂಡೆಂಟ್ ಇಂಡಿಯಾದಲ್ಲಿ ಇವಾಗ ಸೀಟ್ ತಗೋಬೇಕಂದ್ರೆ ಡಿಫಿಕಲ್ಟ್ ಇದೆ ಸೊ ಅದಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಒಂದು ಕಡಿಮೆ ವೆಚ್ಚದಲ್ಲಿ ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ನೀವು ವಿದೇಶದಲ್ಲಿ ಹೋಗಿ ಮೆಡಿಕಲ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ಒಂದು ಆಪರ್ಚುನಿಟಿ ಕೊಡ್ತೀವಿ ಒಂದು 6 ವರ್ಷಕ್ಕೆ 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶನ ಕ್ರಿಯೇಟ್ ಮಾಡಿ ಕೊಡ್ತೀವಿ ಸರ್ ನಾನು ಅಲ್ಲಿ ನೋಡ್ತಾ ಇದ್ದೆ ಟಿವಿ ನಲ್ಲಿ ಸ್ಕ್ರೀನ್ ಮೇಲೆ ಡಾಕ್ಟರ್ ಜೊತೆಗೆ ಇಂಜಿನಿಯರಿಂಗ್ ಗೂ ಅವಕಾಶ ಇದೆ ಅಂತ ಅದು ಕೂಡ ಕಳಿಸ್ಕೊಳ್ತೀರಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈಗ ಸ್ಟೂಡೆಂಟ್ ಈಗ ವಿದೇಶಕ್ಕೆ ಹೋಗಬೇಕು ಅಂದ್ರೆ ಎಲ್ಲಾ ತರದ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಬಟ್ ಇಂಜಿನಿಯರಿಂಗ್ ಈಗ ಮೇನ್ ನಮ್ಮದು ಫೋಕಸ್ ಬಂದು ಮೆಡಿಕಲ್ ಈಗ ಇಂಜಿನಿಯರಿಂಗ್ ಬಜೆಟ್ ಅಲ್ಲಿ ಮೆಡಿಕಲ್ ಮಾಡಿಸಿಕೊಡ್ತೀವಿ ಏನಾಗುತ್ತೆ ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ ರುಪೀಸ್ ಇಂಜಿನಿಯರಿಂಗ್ ಓದ್ತಾರೆ ಸ್ಟೂಡೆಂಟು ಜಾಬ್ ಅಪರ್ಚುನಿಟೀಸ್ ಇಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನೋಡ್ತೀವಿ ಸರ್ ಒಳ್ಳೆ ಕಂಪನಿಗಳಲ್ಲಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಕರೀತಾರೆ ಸರ್ ಮಿನಿಮಮ್ ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹದಿನೈದು ಸಾವಿರ ರೂಪಾಯಿಗೆ ಜಾಬ್ ಕಳಿಸಬೇಕಂದ್ರೆ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಈ ಒಂದು ಬಜೆಟ್ ಅಲ್ಲಿ ವಿದೇಶಕ್ಕೆ ಹೋಗಿ ಒಂದು ಒಳ್ಳೆ ಎಜುಕೇಶನ್ ಮಾಡಬಹುದು ಡಾಕ್ಟರ್ ಆಗಬಹುದು ಒಂದು ಇಂಜಿನಿಯರಿಂಗ್ ಬಜೆಟ್ ಅಲ್ಲಿ ಎಂಬ ಬಿ ಎಸ್ ಕನಸು ನನಸಾಗುತ್ತೆ ಅದು ಬಿಕಾಸ್ ಆಫ್ ಡಾಕ್ಟರ್ ಓಕೆ ಇನ್ನ ಸರ್ ತುಂಬಾ ಜನಕ್ಕೆ ಡೌಟ್ ಏನ್ರಿ ನನ್ನ ಮಕ್ಳು ಎಷ್ಟು ಸೇಫ್ ನ ಕೇಳ್ಬೇಕು ಸರ್ ನಿಮ್ಗೆ ಅದೇನಾದರೂ ಡೌಟ್ ಕ್ರಿಯೇಟ್ ಆಯ್ತಾ ತುಂಬಾ ದೂರ ಕಳಿಸ್ತಾ ಇದೀನಿ ಮಗಳನ್ನ ಓದೋದಕ್ಕೆ ಅಲ್ಲಿ ಹೇಗಿರುತ್ತೋ ಫೆಸಿಲಿಟೀಸ್ ನಮ್ ಕಂಡ್ ಮುಂದೆ ಓದ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಆ ಒಂದು ಕ್ವಶನ್ ಬಂದ್ಬಿಡುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಹೇಗ ಅನಿಸ್ತದೆ ಸೇಫ್ಟಿ ವೈಸ್ ನೋಡೋದ್ರೆ ಯಾಕಂದ್ರೆ ಫಸ್ಟ್ ಟೈಮ್ ಮಕ್ಳು ಒಂದ್ ಮೇಲೆ ನಮಗೆಲ್ಲ ವ್ಯವಸ್ಥೆ ಬಂದೇ ಬರುತ್ತೆ ಸೇಫ್ಟಿ ಬಗ್ಗೆ ಆಗ್ಲಿ ಮತ್ತೆ ಅಲ್ಲಿ ಹೋದ್ರೆ ಹೆಂಗೆ ಏನಿಲ್ಲ ಎಲ್ಲ ನಮ್ಗೆ ಅನುಕೂಲ ಹೆಂಗಿರುತ್ತೆ ನಮ್ಮ ಮಕ್ಕಳುಗಳಿಗೆ ಅನ್ನೋದು ನಮ್ಮ ಮಕ್ಕಳು ಆಸೆ ನಾವು ತಿನ್ಸ್ ಯಾಕೆಂದ್ರೆ ಎಲ್ಲ ಸೇಫ್ಟಿ ಬಗ್ಗೆ ತಿಳ್ಕೊಂಡು ಎಲ್ಲ ಈಗ ಮುಬಾರಕ್ ಸಾರು ಮತ್ತೆ ನಿರ್ಮಲಾ ಮೇಡಮ್ ಮತ್ತೆ ನಿಜಾಮುದ್ದೀನ್ ಸರ್ ಎಲ್ಲ ಸೆಮಿನಾರಲ್ಲಿ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲಿ ಹೆಂಗೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ಇರುತ್ತಲ್ಲ ನಮಗೆ ಆ ನಂಬಿಕೆ ಬಹಳ ಮುಖ್ಯ ಆ ನಂಬಿಕೆ ಮೇಲೆ ನಾವು ಕಳಿಸ್ತಾ ಇದ್ದೀವಿ ಯಾಕೆಂದ್ರೆ ಯಾವ ಡೌಟ್ ಇಲ್ದಂಗೆ ಖಂಡಿತ ಈಗ ಎಷ್ಟೋ ಜನ ರಷ್ಯಾದಲ್ಲಿ ಹೋಗಿ ಎಂ ಬಿ 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 ಎಸ್ ಮಾಡ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಮಕ್ಕಳು ಒಬ್ಬರೇ ಎಲ್ಲ ಹೋಗಿರೋದು ಬಹಳ ಸ್ಟೂಡೆಂಟು ಹೋಗಿದ್ದಾರೆ ಮತ್ತೆ ಬಹಳ ಸ್ಟೂಡೆಂಟ್ ಕಳ್ಸಿಕೊಟ್ಟಿದ್ದಾರೆ ಇಂಥ ಒಂದು ಆಪರ್ಚುನಿಟಿ ನಾವು ಯಾಕೆಂದರೆ ಒಳ್ಳೆ ಅವಕಾಶ ಬಿಟ್ ಬಿಡ್ಬ ಬಿಡದಂಗೆ ಇರಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ನಾವು ಧೈರ್ಯ ಮಾಡಿ ಕಳಿಸ್ಲೇಬೇಕು ಯಾಕೆಂದರೆ ನಮ್ಮ ಮಕ್ಕಳೇ ಧೈರ್ಯ ಮಾಡಿ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ನಮ್ಮದು ಮೇಡಮ್ ನಾವು ಕಳಿಸೋದು ನಮ್ಮ ಜವಾಬ್ದಾರಿ ಅದು ನಮ್ಮ ಮಕ್ಕಳನ್ನ ಯಾಕೆಂದರೆ ಅವ್ರ ಆಸೆ ತೀರ್ಸೋದು ನಮ್ಮ ತಂದೆ ತಾಯದಂಥ ಕರ್ತವ್ಯ ಇರುತ್ತೆ ನಾವು ಮಾಡಬೇಕು ಯಾಕೆಂದರೆ ಈಗ ನಾವು ಹೇಳಬೇಕು ಅಂದರೆ ಎಲ್ಲ ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಹೇಳಬೇಕು ಅಂದರೆ ಇದಂಥ ಒಳ್ಳೆ ಅವಕಾಶ ಒಂದಿದೆ ಒಂದು ಡಾಕ್ಟರ್ ಡ್ರೀಮ್ಸು ಒಂದು ಇದಿದೆ ಅದಕ್ಕೆ ಕಳಿಸಿ ಮತ್ತೆ ಡಾಕ್ಟ್ರು ಮಾಡ್ಬೋದು ಅಂತ ಒಂದು ನಮಗೆ ಎಲ್ಲ ಪೇರೆಂಟ್ಸ್ಗೂ ಮತ್ತೆ ಡಾಕ್ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ ಮೇಡಮ್ ನಾನು ಓಕೆ ಸರ್ ಕೊನೆಯದಾಗಿ ಏನು ಹೇಳ್ತೀರಾ ಸ್ಟೂಡೆಂಟ್ಸ್ಗೆ ಯಾಕೆಂದ್ರೆ ಅವರು ಓಡ್ತಾ ಇದ್ದಾರೆ ಅವ್ರದ್ದು ಒಂದು ಡ್ರೀಮ್ಸ್ ಇನ್ನು ಟ್ರೂ ಆಗೋ ಟೈಮ್ ಬಂದಿದೆ ಸೊ ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ಫೈನಲ್ ಆಗಿ ಐ ಥಿಂಕ್ ದಿ ಆರ್ ಆಲ್ ಲಕ್ಕಿ ತ್ರೀ ನಮ್ಮ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ಪದ ಫಸ್ಟ್ ಎಡಿಷನ್ ಟಾಪರ್ಸ್ ಇವರು ಸೊ ಇವರೆಲ್ಲ ಫ್ಲ್ಯಾಗ್ ಬೇಲರ್ ಫ್ಲ್ಯಾಗ್ ಬೇರರ್ಸ್ ಆಗ್ತಾರೆ ಮುಂದಿನ ಮಕ್ಕಳಿಗೆ ಆ್ಯಂಡ್ ದೇ ವಿಲ್ ಬಿ ಸೆಟಿಂಗ್ ಅಪ್ ಆ್ಯನ್ ಎಕ್ಸಾಂಪಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ವುಡ್ ಬಿ ಅಗೇನ್ ಟೇಕಿಂಗ್ ಅಪ್ ದಿ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಫಾರ್ ದ ನೆಕ್ಸ್ಟ್ ಇಯರ್ ಮತ್ತು ಇವರು ಈಗ ಒಂದು ಮೇಕಿಟ್ ಅಥವಾ ಬ್ರೇಕಿಟ್ ಅಲ್ಲಿ ಇದ್ದಾರೆ ಈಗ ನೀವು ಅಲ್ಲಿ ಹೋಗಿ ಚೆನ್ನಾಗಿ ಓದಬೇಕು ನಿಮ್ಮ ಪೇರೆಂಟ್ಸ್ ಏನಿದು ಸ್ಪಾನ್ಸರ್ ಮಾಡಿ ನಿಮಗೆ ಕಳಿಸ್ತಾ ಇದ್ದಾರೆ ತಾವು ತಮ್ಮ ವೈದ್ಯಕೀಯ ಅಧ್ಯಯನ ಹೊರದೇಶದಲ್ಲಿ ಹೋಗಿ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಬರಬೇಕು ಅನ್ನೋದು ನಿಮ್ಮದು ಮೇಜರ್ ಗೋಲ್ ಇರಬೇಕು ಅದಾದಮೇಲೆ ಆ್ಯಸ್ ಯು ಆಲ್ ನೋ ನಿಮಗೆಲ್ಲ ಎಕ್ಸಿಟ್ ಎಕ್ಸಾಮ್ ಇದೆ ಅದರಲ್ಲಿ ಕೂಡ ತಾವು ಯಶಸ್ವಿಯಾಗಿ ಹೊರಗೆ ಬರಬೇಕು ಅನ್ನೋದು ದಟ್ ಶುಡ್ ಬಿ ಯುವರ್ ಅಲ್ಟಿಮೇಟ್ ಗೋಲ್ ಇಷ್ಟೇ ಮಾನ್ಯ ಸೃಜನ್ ಮತ್ತು ಸಂಜನಾಫುಲ್ ಆಗಲಿ ಅಂತ ನಾವು ವಿಸ್ತಾರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇನ್ನ ನೀವು ಸರ್ ಮುಬಾರಕ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಒಂದು ಸಮಾಜದಲ್ಲಿ ನಿಂತು ಒಂದು ಇನಿಷಿಯೇಟ್ ತಗೊಂಡು ಮಾಡ್ತಾ ಇದ್ರ ಎನಿವೆ ಥ್ಯಾಂಕ್ ಯು ಸರ್ ನಿಮ್ಗೂ ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ರಿ ಆ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ಮಕ್ಕಳು ಏನಾದರೂ ಡಾಕ್ಟರ್ಸ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾರತದ ಹೊರತಾಗಿ ವಿದೇಶದಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಅವಕಾಶಗಳು ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಹೆಂಡ್ ಮಾಡ್ತಾ ಇದೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ಇರೋ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ